ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ಬೋದೆ ಅಂತ. ನಮ್ಮೆಲ್ಲರಿಗೂ ಆಸೆ ಇದ್ದಿರುತ್ತೆ, ಎಸ್ಪೆಷಲಿ ಯಾರ್ಯಾರಿಗೆ ಅವ್ರ ದುಡ್ಡನ್ನ ಬೆಳೆಸಬೇಕು ಅಂತ ಇರುತ್ತೆ, ಬಟ್ ಪಾಪ ಟೈಮ್ ಇರಲ್ಲ ಅಥವಾ ಅವ್ರಿಗೆ ಅಷ್ಟು ಎಫರ್ಟ್ ಅಥವಾ ರಿಸರ್ಚ್ ಮಾಡ್ತಕ್ಕಂಥ ಪುರ್ಸೊತ್ ಇರಲ್ಲ ಅಂತ ಅಂದಾಗ ಎಲ್ರಿಗೂ ಆಸೆ ಇದ್ದಿರುತ್ತೆ ದುಡ್ಡು ಬೆಳೆಸಬೇಕು ಅಂತ. ಬಟ್ ಈ ರೀತಿ ಸಮಯದಲ್ಲಿ ಯಾವ ರೀತಿ ನಾವು ಕೂಡ ಇನ್ವೆಸ್ಟ್ ಮಾಡಿ ಗ್ರೋತ್ ಆಗಕ್ಕಾಗತ್ತೆ ಅಥವಾ ಬೆಳೆಸಕ್ಕಾಗತ್ತೆ ನಮ್ಮ ದುಡ್ಡನ್ನ, ಎಸ್ ಈ ಒಂದು ಸಿಚುವೇಶನ್ ಅಲ್ಲಿ ನಮಗೆ ಹೆಲ್ಪ್ ಮಾಡ್ತಕ್ಕಂಥ ಸ್ಟ್ರಾಟಜಿ ಅಂತ ಹೇಳಿದ್ರೆ ಲೇಜಿ ಪೋರ್ಟ್ಫೋಲಿಯೋ ಸ್ಟ್ರಾಟಜಿ ಅಂತ ಹೇಳ್ಕೊಂಡು, ಅಂದ್ರೆ ಸೋಂಬೇರಿಯಾಗಿ ಒಂದು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪೋರ್ಟ್ಫೋಲಿಯೋ, ಬಟ್ ಯೆಟ್ ಒಂದು ಒಳ್ಳೆ ರಿಟರ್ನ್ ಕೊಡ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥ ಪೋರ್ಟ್ಫೋಲಿಯೋನ ಯಾವ ರೀತಿ ಕ್ರಿಯೇಟ್ ಮಾಡಬಹುದು ಅನ್ನೋ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಮುಂದುವರೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತಂದ್ರೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್, ಲೇಜಿ ಪೋರ್ಟ್ಫೋಲಿಯೋ ಅಂತ ಅಂದ್ರೆ ಈಗ ಸೋಂಬೇರಿ ಪೋರ್ಟ್ಫೋಲಿಯೋ ಅಂತ ಅರ್ಥ ಆಗುತ್ತೆ ಕನ್ನಡದಲ್ಲಿ. ಸೊ ಹೆಸರು ಹೇಳೋ ಪ್ರಕಾರ ಏನಪ್ಪಾ ಅಂದ್ರೆ, ಯಾರಿಗೆ ಜಾಸ್ತಿ ಟೈಮ್ ಇರಲ್ವೋ ಅಥವಾ ಯಾರಿಗೆ ಒಂದು ಎಫರ್ಟ್ ಜಾಸ್ತಿ ರಿಕ್ವೈರ್ಮೆಂಟ್ ಇಲ್ಲ, ಬಟ್ ಯೆಟ್ ದೇ ವಾಂಟ್ ಟು ಗ್ರೋ ದೇರ್ ಮನಿ ಅಥವಾ ಅವ್ರ ಒಂದು ದುಡ್ಡನ್ನು ಬೆಳೆಸಬೇಕು ಅಂತ ಇರ್ತಾರೋ ಅಂಥವ್ರಿಗೆ ಸೂಟಬಲ್ ಆಗಿರ್ತಕ್ಕಂಥ ಒಂದು ಸ್ಟ್ರಾಟಜಿ ಅಥವಾ ಪೋರ್ಟ್ಫೋಲಿಯೋ ಆಗಿರುತ್ತೆ. ಬೇಸಿಕಲಿ ಮೇಜರ್ ಒಂದು ಸ್ಟ್ರೆಂತ್ ಆಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಸ್ಟ್ರೆಂತ್ ಆಗಿರ್ತಕ್ಕಂಥ ಡೈವರ್ಸಿಫಿಕೇಶನ್ ಅನ್ನೋ ಒಂದು ಪ್ರಾಸೆಸ್ ಅನ್ನು ಯೂಸ್ ಮಾಡಿಕೊಂಡು ಎಫೆಕ್ಟಿವ್ ವೇದಲ್ಲಿ ಡೈವರ್ಸಿಫೈ ಮಾಡೋದ್ರ ಮೂಲಕ, ಬೇರೆ ಬೇರೆ ಕಡೆಗೆ ಡೈವರ್ಸಿಫೈ ಮಾಡಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಒಂದು ಲೇಜಿ ಪೋರ್ಟ್ಫೋಲಿಯೋನ ನಾವು ಕ್ರಿಯೇಟ್ ಮಾಡ್ಕೋಬಹುದಾಗಿರುತ್ತೆ. ಸೊ ಈ ಪೋರ್ಟ್ಫೋಲಿಯೋ ಡೆಫಿನೆಟ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಥವಾ ಯಾರು ಜಾಬ್ ಅಲ್ಲಿ ಇದಾರೋ ಅವರಿಗೆ, ಹಾಗೆ ಯಾರು ವಿಷನ್ 10 ವರ್ಷಕ್ಕಿಂತ ಜಾಸ್ತಿ ಒಂದು ಹೋಲ್ಡ್ ಇದೀವಿ, ಬೇಸಿಕಲಿ ಲೇಜಿ ಪೋರ್ಟ್ಫೋಲಿಯೋ ಇದು ಬೈ ಅಂಡ್ ಹೋಲ್ಡ್ ಸ್ಟ್ರಾಟಜಿ ಆಗಿರುತ್ತೆ. ಸೊ ಯಾರು ಒಂದು 10 ವರ್ಷಕ್ಕಿಂತ ಜಾಸ್ತಿ ಅವರಿಗೆ ದುಡ್ಡು ರಿಕ್ವೈರ್ಮೆಂಟ್ ಇಲ್ಲ ಅಂತ ಇರ್ತಾರೋ ಅಂಥವ್ರಿಗೆ, ಹಾಗೆ ಯಾರಿಗೆ ಜಾಸ್ತಿ ಟೈಮ್ ಇಲ್ವೋ ಈ ಒಂದು ಮಾರ್ಕೆಟಿಗೆ ಕೊಡ್ಲಿಕ್ಕೆ, ಅಂಥವ್ರಿಗೆ ಯೂಸ್ ಆಗ್ತಕ್ಕಂಥ ಪೋರ್ಟ್ಫೋಲಿಯೋ ಆಗಿರುತ್ತೆ ಲೇಜಿ ಪೋರ್ಟ್ಫೋಲಿಯೋ. ಇದರ ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಜಾಸ್ತಿ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇರಲ್ಲ ಇದರಲ್ಲಿ, ಬಿಕಾಸ್ ವೆಲ್ ಡಿಫೈನ್ ವೆಲ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಆಗಿರುತ್ತೆ ಇದು. ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಆಗಿರೋದ್ರಿಂದ ಪಾಸಿಬಿಲಿಟಿ ಆಫ್ ವಿನ್ನಿಂಗ್ ಕೂಡ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ, ಈ ಒಂದು ಎಮೋಷನ್ಸ್ಗಳ ಬೇಸಿಸ್ ಅಲ್ಲಿ ಡಿಸಿಷನ್ಸ್ ಗಳನ್ನ ತಗೊಳ್ಳೋದು ಬಹಳ ಕಡಿಮೆ ಆಗುತ್ತೆ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇರಬಹುದು ಅಥವಾ ಫಿಯರ್ ಆಫ್ ಲೂಸಿಂಗ್ ಇರಬಹುದು, ಇದ್ರ ಬೇಸಿಸ್ ಅಲ್ಲಿ ಡಿಸಿಷನ್ಸ್ ಗಳನ್ನ ತಗೊಳ್ಳೋದು ಬಹಳ ಕಡಿಮೆ ಆಗುತ್ತೆ ಲೇಜಿ ಪೋರ್ಟ್ಫೋಲಿಯೋ ಮಾಡೋದ್ರ ಮೂಲಕ. ಹಾಗೆ ಇದರಿಂದ ಇರ್ತಕ್ಕಂಥ ಕ್ಲಾರಿಟಿ ಏನಿದೆಯೋ ಇದು ನಮಗೆ ಈಸಿಯಾಗಿ ಸರ್ವೈವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಎಂತಹ ಒಂದು ಮಾರ್ಕೆಟ್ ಕಂಡೀಷನ್ ಇದ್ರು. ಸೊ ಮೇನ್ ಆಬ್ಜೆಕ್ಟಿವ್ ಆಫ್ ಲೇಜಿ ಪೋರ್ಟ್ಫೋಲಿಯೋ ಇಸ್ ಎಂತಹ ಒಂದು ಮಾರ್ಕೆಟ್ ಸಿಚುವೇಶನ್ ಬಂದ್ರು ಕೂಡ ಸಸ್ಟೈನಬಲಿ ಒಂದು ಜಾಸ್ತಿ ವೇರಿಯೇಷನ್ಸ್ ಗಳನ್ನ ಕಾಣಿಸ್ಕೊಳ್ಳದೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಎಫೆಕ್ಟಿವ್ ವೇದಲ್ಲಿ ದುಡ್ಡನ್ನ ಬೆಳೆಸ್ತಕ್ಕಂಥ ಒಂದು ಪ್ರಾಸೆಸ್ ಅಂತ ಹೇಳ್ಬೋದು ಲೇಜಿ ಪೋರ್ಟ್ಫೋಲಿಯೋನ. ಸೊ ಲೇಜಿ ಪೋರ್ಟ್ಫೋಲಿಯೋ ಹೇಗಪ್ಪ ಕ್ರಿಯೇಟ್ ಮಾಡೋದಾಗಿದ್ರೆ, ವೆರಿ ಸಿಂಪಲ್. ಇದಕ್ಕೆ ಅಡ್ವೈಸಬಲ್ 4 ಡಿಫರೆಂಟ್ ಅಸೆಟ್ ಕ್ಲಾಸಸ್ ಗಳನ್ನ ಇನ್ಕ್ಲೂಡ್ ಮಾಡೋದ್ರ ಮೂಲಕ ಲೇಜಿ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೋಬಹುದಾಗಿರುತ್ತೆ. ಸಪೋಸ್ ಅಸೆಟ್ ಕ್ಲಾಸ್ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ, ನಾವು ರೀಸೆಂಟ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋನ ನೀವು ಚೆಕ್ ಮಾಡಬಹುದು. ಒಂದ್ಸತಿ ಅದರಲ್ಲಿ ಅಸೆಟ್ ಕ್ಲಾಸ್ಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ವಿ. ಸೊ 4 ಅಸೆಟ್ ಕ್ಲಾಸಸ್ ಗಳಂದ್ರೆ ಯಾವುದು? ಡೆಟ್ ಇರ್ಬೋದು, ಇಕ್ವಿಟಿ ಇರ್ಬೋದು, ಗೋಲ್ಡ್ ಇರ್ಬೋದು, ಹಾಗೆ ರಿಯಲ್ ಎಸ್ಟೇಟ್ ಇರ್ಬೋದು. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು, ಒಂದು ಐಡಿಯಲ್ ಅಥವಾ ಒಂದು ಸ್ಟ್ಯಾಂಡರ್ಡ್ ಪೋರ್ಟ್ಫೋಲಿಯೋ ಯಾವ ರೀತಿ ಕಾಣುತ್ತೆ ಲೇಜಿ ಪೋರ್ಟ್ಫೋಲಿಯೋ ಅಂತ ನೋಡೋದಾದ್ರೆ, ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು 20% 20% 20% 20% ಡೆಟ್ ಅಥವಾ ಯಾವ ಡೆಟ್ ಮ್ಯೂಚುವಲ್ ಫಂಡ್ಸ್ ಗಳಿರ್ಬೋದು ಅಥವಾ ಕಡಿಮೆ ರಿಸ್ಕ್ ಇರತಕ್ಕಂಥ ಇನ್ವೆಸ್ಟ್ ಮಾಡೋದಾಗಿರ್ಬೋದು, 20% ಗೋಲ್ಡ್ ಅಥವಾ ಗೋಲ್ಡ್ ಮೇಲೆ ಹೂಡಿಕೆ ಮಾಡೋದಿರ್ಬೋದು, 20% ರಿಯಲ್ ಎಸ್ಟೇಟ್, ಹಾಗೆ 40% ನಷ್ಟು ಇಕ್ವಿಟಿ. ಅದರಲ್ಲಿ ಮಗೆ 40% ಅಲ್ಲಿ ಮತ್ತೆ ಡಿವೈಡ್ ಆಗುತ್ತೆ, 20% ನಷ್ಟು ಪ್ಯಾಸಿವ್ ವೇ ಆಫ್ ಇನ್ವೆಸ್ಟಿಂಗ್, ಇನ್ನು 20% ಆಕ್ಟಿವ್ ವೇ ಆಫ್ ಇನ್ವೆಸ್ಟಿಂಗ್. ಡೋಂಟ್ ವರಿ, ನಾನು ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ವಿಷಯನ ಅರ್ಥ ಮಾಡ್ಕೋಬೇಕು ನಾವು ಇಲ್ಲಿ. ಬೇಸಿಕಲಿ ಇದು ರೆಕಮೆಂಡೇಶನ್ ಅಲ್ಲ, ಅಂದ್ರೆ ಹಿಂಗೇ ಇರಬೇಕು ಅಂತ ಏನಿಲ್ಲ, ಬೇಸ್ಡ್ ಆನ್ ರಿಸ್ಕ್ ಅಪೆಟೈಟ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ನಾನು ಲೇಜಿ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ನನ್ನ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಎಷ್ಟಿದೆ, ರಿಸ್ಕ್ ಟೇಕಿಂಗ್ ನನ್ನ ಒಂದು ರಿಸ್ಕ್ ಕೆಪಾಸಿಟಿ ಎಷ್ಟಿದೆ, ಹಾಗೆ ನನ್ನ ಒಂದು ಐಡಿಯಾಸ್ಗಳು ಯಾವ್ದಿದೆ, ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ, ಅದರ ಬೇಸಿಸ್ ಅಲ್ಲಿ ನಾವು ಇದನ್ನ ಅಫ್ಕೋರ್ಸ್ ಚೇಂಜ್ ಮಾಡ್ಕೋಬಹುದಾಗಿರುತ್ತೆ. ಇದ್ರ ರಿಲೇಟೆಡ್ ಕೂಡ ಐಡಿಯಾಸ್ಗಳನ್ನ ನಾನು ಆಮೇಲೆ ಕೊಡ್ತೀನಿ ನಿಮಗೆ. ಸೊ ಫಸ್ಟ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಂಡು ಯಾವ ರೀತಿ ಈಗ ಅಸೆಟ್ ಕ್ಲಾಸಸ್ ಗಳು ಅಂತ ಹೇಳಿದ್ರೆ, ಫಸ್ಟ್ ನೋಡೋದಾದ್ರೆ ಈಗ ಇಕ್ವಿಟಿಯಲ್ಲೇ ನೋಡೋಣ. ಇಕ್ವಿಟಿಯಲ್ಲಿ ನಾನು 2 ರೀತಿ ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳಿದೆ, ಆಕ್ಟಿವ್ ವೇ ಆಫ್ ಇನ್ವೆಸ್ಟಿಂಗ್, ಪ್ಯಾಸಿವ್ ವೇ ಆಫ್ ಇನ್ವೆಸ್ಟಿಂಗ್ ಅಂತ ಬರುತ್ತೆ. ಆಕ್ಟಿವ್ ವೇ ಆಫ್ ಇನ್ವೆಸ್ಟಿಂಗ್ ಅಂದ್ರೆ ಏನು? ನೀವೇ ಖುದ್ದಾಗಿ ರಿಸರ್ಚ್ ಮಾಡೋದಿರ್ಬೋದು, ಅಥವಾ ನೀವೇ ಖುದ್ದಾಗಿ ರಿಸರ್ಚ್ ಮಾಡಿ ಒಂದು ಬಿಸ್ನೆಸ್ ಮೇಲೆ ಹೂಡಿಕೆ ಮಾಡೋದಿರ್ಬೋದು, ಅಥವಾ ಯಾವ ಮ್ಯೂಚುವಲ್ ಫಂಡ್ಗಳು ಈ ರೀತಿ ಆಕ್ಟಿವ್ ವೇದಲ್ಲಿ ಇನ್ವೆಸ್ಟ್ ಮಾಡುತ್ತೋ ಅಥವಾ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡ್ತಾರೋ ಆ ರೀತಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಅಥವಾ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಮೆಥಡ್ ಆಗಿರುತ್ತೆ. ಇನ್ನೊಂದು ಯಾವುದು? ಪ್ಯಾಸಿವ್ ವೇ ಆಫ್ ಇನ್ವೆಸ್ಟಿಂಗ್. ಸೊ ಪ್ಯಾಸಿವ್ ವೇ ಆಫ್ ಇನ್ವೆಸ್ಟಿಂಗ್ ಅಂತಂದ್ರೆ ವೆರಿ ಸಿಂಪಲ್, ಏನೂ ತಲೆ ಕೆಡಿಸ್ಕೊಳ್ಳದೆ ಜಾಸ್ತಿ ಯಾವುದೇ ಒಂದು ಇಂಡೆಕ್ಸ್, ಈಗ ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಇಂಡೆಕ್ಸ್ ಅನ್ನ ಫಾಲೋ ಮಾಡೋದಾದ್ರೆ, ನಾವು ನಿಫ್ಟಿ 50 ಅಲ್ಲಿ 50 ಸ್ಟಾಕ್ಸ್ಗಳಿರುತ್ತೆ. 50 ಸ್ಟಾಕ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥ ETFs ಗಳಿದೆ, ಇವತ್ತಿನ ಮಟ್ಟಿಗೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಬರುತ್ತೆ, ಹಾಗೆ ಮ್ಯೂಚುವಲ್ ಫಂಡ್ಸ್ಗಳಿದೆ, ಅವೆಲ್ಲ ಏನಪ್ಪಾ ಅಂದ್ರೆ ಇಂಡೆಕ್ಸ್ ಫಂಡ್ಸ್ ಅಂತ ಹೇಳ್ತಾರೆ, ಇಲ್ಲ ETFs ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಪ್ಯಾಸಿವ್ ವೇ ಆಫ್ ಅಲ್ಲೂ ಇನ್ವೆಸ್ಟ್ ಮಾಡಬಹುದು. ಸೊ
ಆಕ್ಟಿವ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳ ಮೇಲಾದ್ರೂ ಅಥವಾ ಆಕ್ಟಿವ್ ವೇದಲ್ಲಿ ನೀವು ಕೂಡ ಖುದ್ದಾಗಿ ಸ್ಟಾಕ್ಸ್ಗಳನ್ನು ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ. ಇದು ಮೊದಲನೇ ರೀತಿ. ಇನ್ನು 20% ಏನಿದೆ ಇಕ್ವಿಟಿಲಿ ಬರ್ತಕ್ಕಂಥದ್ದು ಪ್ಯಾಸಿವ್ ವೇ ಆಫ್ ಇನ್ವೆಸ್ಟಿಂಗ್. ಸೊ ETFs ಇನ್ವೆಸ್ಟ್ ಮಾಡೋದಿರ್ಬೋದು ಅಥವಾ ಇಂಡೆಕ್ಸ್ ಫಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡೋದ್ರ ಮೂಲಕ ನೀವು ಇದನ್ನು ಅಚೀವ್ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡೋದಾದ್ರೆ ಡೆಟ್. ಸೊ ಡೆಟ್ ಅಸೆಟ್ ಕ್ಲಾಸಲ್ಲಿ ಬರ್ತಕ್ಕಂಥದ್ದು ಯಾವ್ಯಾವ್ದಪ್ಪ, ತುಂಬ ರಿಸ್ಕ್ ಕಡಿಮೆ ಇರುತ್ತೆ, ರಿವಾರ್ಡ್ ಕೂಡ ಅಫ್ಕೋರ್ಸ್ ಕಡಿಮೆ ಆಗುತ್ತೆ ಇಕ್ವಿಟಿ ಕಂಪೇರ್ ಮಾಡಿ ನೋಡೋದಾದ್ರೆ. ಸೊ ನಾವಿಲ್ಲಿ ಪೋರ್ಟ್ಫೋಲಿಯೋ ಇಟ್ಕೊಳ್ಳೋದ್ರ ಮೂಲಕ ನಾವು ಅಸೆಟ್ ಕ್ಲಾಸಲ್ಲಿ ಡೈವರ್ಸಿಫೈ ಮಾಡ್ತಾ ಇದೀವಿ ನಮ್ಮ ಅಮೌಂಟ್ನ. ಸೊ ಅದ್ರ ನಮ್ಮ ಅಮೌಂಟು ಹೆಚ್ಚು ಕಡಿಮೆ ಆದ್ರೂ ಕೂಡ, ಏನೇ ಮಾರ್ಕೆಟ್ ಕಂಡೀಷನ್ಸ್ಗಳು ಬಂದರೂ ಕೂಡ, ಜಾಸ್ತಿ ಒಂದು ವಾಲಟಿಲಿಟಿ ನಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು. ಸೊ ಡೆಟ್ ರಿಲೇಟೆಡ್ ಬರ್ತಕ್ಕಂಥ ಅಸೆಟ್ ಕ್ಲಾಸಲ್ಲಿ ಬರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ಗಳು ಯಾವುದು, ಡೆಟ್ ಮ್ಯೂಚುವಲ್ ಫಂಡ್ಸ್ಗಳಿರ್ಬೋದು ಅಥವಾ ಈಗ ಡೆಟ್ ರಿಲೇಟೆಡ್ ಇರತಕ್ಕಂಥ ETFs ಅಥವಾ ಬಾಂಡ್ಸ್ಗಳಿರ್ಬೋದು, ಡಿಬೆಂಚರ್ಸ್ ಇರ್ಬೋದು, ಇದೆಲ್ಲ ಬರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ಗಳು ಏನಿದೆ, ಇನ್ಫ್ಯಾಕ್ಟ್ FD ಕೂಡ ಇದರಲ್ಲಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಬಿಕಾಸ್ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾವು ನೋಡ್ತಾ ಇದ್ದಾಗ ಈ 20% ಅನ್ನು ನಾವು ಅಲೋಕೇಟ್ ಮಾಡೋದ್ರಿಂದ ನಮ್ಮ 20% ಹಣವನ್ನು ಜಾಸ್ತಿ ರಿಸ್ಕ್ನ ತಗೊಳ್ಳೋದು, ನಾವು ಕಡಿಮೆ ರಿಸ್ಕಲ್ಲಿ ಸ್ಟೇಬಲ್ ರಿಟರ್ನ್ ಕೊಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ಗಳ ಮೇಲೆ ಹೂಡಿಕೆ ಮಾಡ್ತಾ ಇರ್ತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಗೋಲ್ಡ್. ಗೋಲ್ಡಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು ಇವತ್ತು ಮಟ್ಟಿಗೆ, ಸುಮಾರು ರೀತಿಯಲ್ಲಿ ಡಿಜಿಟಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಆಪ್ಷನ್ಸ್ಗಳಿದೆ. ಸೊ ಈಗ ETFs ಗೋಲ್ಡ್ ETFs ಬರುತ್ತೆ, ಗೋಲ್ಡ್ ETFಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು ಅಥವಾ ಸುವೆರನ್ ಗೋಲ್ಡ್ ಬಾಂಡ್ಸ್ ಅಂತ ಬರುತ್ತೆ ಅದರಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು ಅಥವಾ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು. ಎಲ್ಲ ದಾರಿಗಳ ಮೂಲಕ ಗೋಲ್ಡಲ್ಲೂ ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ. ನಮ್ಮ 20% ಇಲ್ಲಿ ಐಡಿಯಲ್ ಪೋರ್ಟ್ಫೋಲಿಯೋ ಪ್ರಕಾರ 20% ಅಮೌಂಟು ಇದಕ್ಕೆ ಹೋಗುತ್ತೆ. ಲಾಸ್ಟಲ್ಲಿ ಬರ್ತಕ್ಕಂಥ ಅಸೆಟ್ ಕ್ಲಾಸು ರಿಯಲ್ ಎಸ್ಟೇಟ್. ಅಫ್ಕೋರ್ಸ್ ಡೈರೆಕ್ಟ್ ರಿಯಲ್ ಎಸ್ಟೇಟ್ಗಳಲ್ಲಿ ಲ್ಯಾಂಡಲ್ಲಿ ಮನೆಯಲ್ಲಿ ಕಡಿಮೆ ಅಮೌಂಟನ್ನು ಇಟ್ಕೊಂಡು ಇನ್ವೆಸ್ಟ್ ಮಾಡೋಕ್ಕಾಗದೇ ಇರ್ಬೋದು ನಮಗೆ. ಈ ಒಂದು ಕಂಡೀಷನಲ್ಲಿ ರೀಸೆಂಟಾಗಿ ಬಂದಿರತಕ್ಕಂಥ ಒಂದು ಆಪ್ಷನ್ನು REIT, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಹೇಳ್ತಾರೆ. ನಾವು ಇದ್ರ ಬಗ್ಗೆ ಸಪರೇಟ್ ಆಗಿ ಡೀಟೇಲ್ ಆಗಿ ವಿಡಿಯೋ ಮಾಡಿದೀವಿ, ಒಂದ್ಸತಿ ಚೆಕ್ ಮಾಡಬಹುದು ನೀವು. ಈ REIT ಕೂಡ ಇನ್ವೆಸ್ಟ್ ಮಾಡೋದ್ರ ಮೂಲಕ ನಾವು ರಿಯಲ್ ಎಸ್ಟೇಟ್ ಅಲ್ಲಿ ನಮ್ಮ 20% ನಷ್ಟು ಹಣವನ್ನ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಸೊ ಈ REIT ಈಗ ದೊಡ್ಡ ಒಂದು ಬಿಲ್ಡಿಂಗ್ಸ್ ಗಳನ್ನ ಆಲ್ರೆಡಿ ಪರ್ಚೇಸ್ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಅನ್ನ ಬಿಸ್ನೆಸ್ ಗಳನ್ನ ತಗೊಂಡು ಅದರ ಮೂಲಕ ಬರ್ತಕ್ಕಂಥ ರೆಂಟ್ ಗಳ ಮೂಲಕ ಇರ್ಬೋದು ಅಥವಾ ಅದರಲ್ಲಿ ಮಾರಿರ್ತಕ್ಕಂಥ ಒಂದು ಅಸೆಟ್ ಗಳನ್ನ ಮಾರಿ ಅದರಿಂದ ಬರ್ತಕ್ಕಂಥ ಲಾಭ ಇರ್ಬೋದು, ಈ ರೀತಿಯಾದಂತಹ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಗಳನ್ನ ಮಾಡ್ತಾ ಇರ್ತಾರೆ. REITಗಳು ಸೇಮ್ ಮ್ಯೂಚುವಲ್ ಫಂಡ್ ಯಾವ ರೀತಿ ಕೆಲಸ ಮಾಡುತ್ತೋ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ ಬರೋಣ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ ಆವಾಗಲೇ, ಈ ಒಂದು ಸ್ಪೆಸಿಫಿಕ್ ನಾವೇನು ಹೇಳಿದ್ವಿ 20-20-20-40, ಆ 40 ಇಲ್ಲಿ 20% ವೇರಿಯೇಷನ್ ಆಗುತ್ತೆ ಅಂತ ಹೇಳ್ಕೊಂಡು ಇದನ್ನ ಇದೇ ರೀತಿ ಫಾಲೋ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಇದೇ ರೀತಿ ಫಾಲೋ ಮಾಡಬೇಕು ಅಂತ ಏನಿಲ್ಲ. ನಮ್ಮ ರಿಸ್ಕ್ ಅಪೆಟೈಟ್ ಮೇಲೆ, ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಎಷ್ಟಿದೆಯೋ, ಹಾಗೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗಳು ಯಾವ ರೀತಿ ಇದೆ ಅದರ ಮೇಲೆ ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಅರ್ಲಿ ಏಜಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ರ ಅಂತ ಅನ್ಕೊಳ್ಳೋಣ, ಲೈಕ್ 20-21 ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ರ. ಅಫ್ಕೋರ್ಸ್ ಆ ಥರ ಸಿಚುವೇಶನಲ್ಲಿ ಕಡಿಮೆ ರಿಸ್ಕ್ ತಗೊಳ್ಬೇಕು ಅನ್ನೋ ಒಂದು ಉದ್ದೇಶ ನಿಮಗಿರಬಾರ್ದು. ಬಿಕಾಸ್ ನಿಮಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಅಸೆಟ್ಟು ಅಂದರೆ ಟೈಮು, ನಿಮಗಿರ್ತಕ್ಕಂಥ ಟೈಮು, ಅದನ್ನು ನೀವು ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಕಂಪೌಂಡಿಂಗನ್ನು ಎಫೆಕ್ಟಿವ್ ವೇದಲ್ಲಿ, ಚಕ್ರಬಡ್ಡಿನ ನಿಮ್ಮ ಪ್ರಕಾರ ಎಫೆಕ್ಟಿವ್ ವೇದಲ್ಲಿ ವರ್ಕ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಕ್ವಿಟಿಯಲ್ಲಿ ನಿಮ್ಮ ಒಂದು ರೇಷಿಯೋ ನಿರ್ವಹ ಜಾಸ್ತಿ ಇರಬೇಕು. ಸೊ ಅದೇ ನಿಮ್ಮ ಏಜ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅಂದರೆ ಕಡಿಮೆ ರಿಸ್ಕ್ ಇರ್ತಕ್ಕಂಥ ನೀವು ಇನ್ವೆಸ್ಟ್ ಮಾಡೋದ್ರ ಮೂಲಕ ಆದಷ್ಟು ನಿಮ್ಮ ರಿಸ್ಕನ್ನು ಕಡಿಮೆ ಮಾಡಿಕೊಂಡು ರಿವಾರ್ಡು ಕಡಿಮೆ ಆಗುತ್ತೆ ಅಫ್ಕೋರ್ಸ್. ಬಟ್ ಆ ಒಂದು ಸಿಚುವೇಶನ್ಗೆ ನಿಮಗೆ ಸ್ಟೇಬಲ್ ರಿಟರ್ನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಮಿಡ್ ಏಜಲ್ಲಿ ಇರ್ತಕ್ಕಂಥವ್ರು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅಂತ ಅನ್ನೋರು, ಸೊ ಆಬ್ವಿಯಸ್ಲಿ ಬ್ಯಾಲೆನ್ಸ್ಡ್ ವೇದಲ್ಲಿ ಈಗ ನಾವು ತೋರಿಸಿದ್ವಿ ಅದೇ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ಇದನ್ನ ನಮ್ಮ ವೇರಿಯೇಷನ್ಸ್ಗಳು, ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳು, ನಮ್ಮ ಒಂದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಈ ಒಂದು ಪೋರ್ಟ್ಫೋಲಿಯೋನ ವೇರಿಯೇಷನ್ಸ್ ಮಾಡ್ಕೋಬಹುದಾಗಿರುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಏನಾದರೂ ಕ್ವಶನ್ಸ್ ಇದ್ರೆ ನಿಮಗೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಈ ರೀತಿಯಾದಂಥ ಮಾಹಿತಿಗಳು ಕನ್ನಡದಲ್ಲಿ ಇವತ್ತಿನ ಮಟ್ಟಿಗೆ ಎಲ್ರಿಗೂ ದೊರಿಬೇಕಾಗಿದೆ. ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳು ನಮ್ಮ ಕಡೆಯಿಂದ ರೆಗ್ಯುಲರ್ ಆಗಿ ಸಿಗಬೇಕು ನಿಮಗೆ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಏನಿದೆ ಇದು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕಂಥದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.